ಇವತ್ತಿನ ವಾತಾವರಣ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗದೇ ಇರೋದರಿಂದ ಕಾಂಗ್ರೆಸ್ನ ಶಾಸಕರೇ ಕಾಂಗ್ರೆಸ್ನ ಕಾರ್ಯಕರ್ತರೇ ಒಂದು ಭ್ರಮ ನಿರಸನರಾಗಿರುವಂಥ ಇವತ್ತಿನ ಸಂದರ್ಭದಲ್ಲಿ ನಿಶ್ಚಿತವಾಗಿಯೂ ಸಹಿತ ನಾವು ಮೂರು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಅಲೈನ್ಸ್ ತರನ್ನು ಗೆಲ್ತೇವೆ. ಅದರಲ್ಲಿ ವಿಶೇಷವಾಗಿ ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿ ಮತ್ತು ಮುಖ್ಯಮಂತ್ರಿಗಳಾಗಿ ಈ ಭಾಗದಲ್ಲಿ ಸಾಕಷ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾವು ಅತಿ ಹೆಚ್ಚು ಅಂತರದಿಂದ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ಅಷ್ಟೇ ಅಲ್ಲದೆ ಕಳೆದ ಚುನಾವಣೆಯಲ್ಲಿಯೂ ಸಹಿತ ಇದೇ ಅಭ್ಯರ್ಥಿಯೇ ಒಂದು ಜನರಲ್ ಎಲೆಕ್ಷನ್ದಲ್ಲಿ ಸ್ಪರ್ಧೆ ಮಾಡುವುದರಿಂದ ಅಂದಾಜು 36,000 ಮತಗಳ ಅಂತರಕ್ಕಿಂತಲೂ ಹೆಚ್ಚು ಅಂತರದಿಂದ ನಾವು ಗೆದ್ದಿದ್ದೇವೆ. ಈಗ ವಾತಾವರಣ ಕಾಂಗ್ರೆಸ್ನ ಪರವಾಗಿ ಇರದೇ ಇರೋದ್ರಿಂದ ಗ್ಯಾರಂಟಿಗಳು ಏನು ಅನೌನ್ಸ್ ಮಾಡಿದ್ರು ಅವು ಎಲ್ಲ ಫಲಾನುಭವಿಗೆ ಮುಟ್ಟದೇ ಇರೋದ್ರಿಂದ ಮತ್ತು ಎಲ್ಲ ಅಭಿವೃದ್ಧಿ ಯಾವುದೇ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ನಡೆದೇ ಇರೋದ್ರಿಂದ ಇವೆಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ನಾವು ನಿಶ್ಚಿತವಾಗಿಯೂ ಸೂರ್ಯಚಂದ್ರ ಹುಟ್ಟುವುದು ಎಷ್ಟು ಸತ್ಯದನೋ ಅಷ್ಟೇ ಸತ್ಯ ನಾವು ಭಾರತೀಯ ಜನತಾ ಪಾರ್ಟಿ ಶಿಗ್ಗಾಂವದಲ್ಲಿ ಭರತ್ ಬೊಮ್ಮಾಯಿ ಗೆಲ್ತೇವೆ. ಇಲ್ಲ ಹೌದು, ನನ್ನ ಹೆಸರೇನು ಕೇಳಿ ಬಂದಿತ್ತು, ನಾನು ಅಲ್ಲಿ ಡೆಲ್ಲಿದಲ್ಲಿನೇ ಸ್ಪಷ್ಟೀಕರಣ ಕೊಟ್ಟೆ. ಆದರೆ ನಾನು ಆಕಾಂಕ್ಷಿ ಇಲ್ಲ ಮತ್ತು ಇಡೀ ಶಿಗ್ಗಾಂವ್ ಹೌನ್ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಗೆಲ್ಲುವಂಥ ಅಭ್ಯರ್ಥಿಗಳಲ್ಲಿ ಇರ್ತಾ ಇರೋದ್ರಿಂದ ಆ ಪೊಟೆನ್ಷಿಯಲ್ ಅಭ್ಯರ್ಥಿಗಳಲ್ಲಿ ಇರ್ತಾ ಇರೋದ್ರಿಂದ ನಾವು ಅವ್ರಿಗೆ ಕೊಟ್ಟರೆ ಒಳ್ಳೆಯ ಸೂಕ್ತ ಅನ್ನುವಂಥ ಇದರಿಂದ ನಾನು ನಿಲ್ಲಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೆ. ಮತ್ತು ಇವತ್ತು ಗೆಲ್ಲಿಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ತನುಮಂದಿರದಿಂದ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಸಹಿತ ಅವತ್ತು ಹೇಳಿದ್ದೆ. ಅದರ ಪ್ರಕಾರವಾಗಿ ಇವತ್ತು ನಾಮಿನೇಷನ್ ಮಾಡಲಿಕ್ಕೆ ನಾವು ಅಲ್ಲಿ ಹೊರಟಿದ್ದೇವೆ. ಒಂದು ವಾರ ದಿವಸ ನಾವು ಶಿಗ್ಗಾಂವದಲ್ಲಿ ಇದ್ದುಕೊಂಡು ಹೆಚ್ಚು ಒಂದು ಸಂಘಟನೆಯನ್ನು ಮತ್ತು ಹೆಚ್ಚು ಮತದಾರರು ಆಗುವಂತೆ ಮತದಾನ ಹೆಚ್ಚು ಪರ್ಸೆಂಟೇಜ್ ಆಗುವುದ್ರ ಕಡೆ ಗಮನ ವಹಿಸಿ ಗೆಲ್ಲಿಸೋದ್ರ ಕಡೆ ಗಮನ ಹರಿಸ್ತೇವೆ.